ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ನಡೆಯುವ ಅನೇಕ ಚಟುವಟಿಕೆಗಳಿಗೆ ದಲಿತರನ್ನೇ ಟಾರ್ಗೆಟ್ ಮಾಡುತ್ತಿರುವುದು ಅತ್ಯಂತ ಅಪಾಯಕಾರಿ ಸಂಗತಿ ಎಂದು ದಲಿತ ಸಂಘರ್ಷ ಸಮಿತಿಯ ಭೀಮ್ ಗರ್ಜನೆ ತಾಲೂಕಾ ಅಧ್ಯಕ್ಷ ಶಿವಾನಂದ ಮೂರ್ಮನ್ ತಿಳಿಸಿದರು. ಇಂಡಿ ಪಟ್ಟಣದ ಶಹರ ಪೊಲೀಸ್ ಠಾಣೆಯಲ್ಲಿ ಇಲಾಖೆ ವತಿಯಿಂದ ಏರ್ಪಡಿಸಿದ್ದ ದಲಿತ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಅವರು, ಶಾಲಾ ಕಾಲೇಜು ಹಾಸ್ಟೆಲ್ ವಿದ್ಯಾರ್ಥಿನಿಯರು ಜೀವ ಕೈಯಲ್ಲಿ ಹಿಡಿದುಕೊಂಡು ತಿರುಗಾಡುವಂತಾಗಿದೆ. ಶಾಲಾ ಕಾಲೇಜುಗಳ ವಿದ್ಯಾರ್ಥಿನಿಯರ ಪೋಷಕರು ಆತಂಕದಲ್ಲಿದ್ದಾರೆ. ಆದ್ದರಿಂದ ಪೊಲೀಸ್ ಇಲಾಖೆ ಮತ್ತು ಪುರಸಭೆ ಇಲಾಖೆಯಿಂದ ಪ್ರಮುಖ ಬೀದಿಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು. ಇತ್ತಿತ್ತಲಾಗಿ ಪುಂಡ ಪೋಖರಿಗಳ ಹಾವಳಿ ಹೆಚ್ಚಾಗಿದ್ದು ಹಾಗೂ ಶಾಲಾ ಕಾಲೇಜುಗಳ ರಸ್ತೆಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿ ನಿಗಾ ವಹಿಸಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ನಗರದಲ್ಲಿ ಅನೇಕ ಅನೈತಿಕ ಚಟುವಟಿಕೆಗಳು ನಡೆಯುತ್ತಾ ಇವೆ. ಅಂತಹ ಪ್ರಕರಣಗಳಲ್ಲಿ ದಲಿತರನ್ನೇ ಟಾರ್ಗೆಟ್ ಮಾಡುವುದು ಸರಿಯಲ್ಲ. ತಪ್ಪು ಯಾರೇ ಮಾಡಲಿ ಅವರಿಗೆ ಸರಿಯಾದ ಶಿಕ್ಷೆ ನೀಡಿ ಎಂದು ಶಿವಾನಂದ ಮೂರ್ಮನ್, ಡಿಎಸ್ಎಸ್ ತಾಲೂಕು ಅಧ್ಯಕ್ಷರು, ಪೊಲೀಸ್ ಇಲಾಖೆ ಸಿಪಿಐ ಭೀಮನ್ಗೌಡ ಬಿರಾದಾರ್ ಅವರಿಗೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅನೇಕ ದಲಿತ ಮುಖಂಡರು ಭಾಗವಹಿಸಿ ಮಾತನಾಡಿದರು. ಹೌದಾ, ಜನರ ಒಳ್ಳೆ ಕೆಲಸ ಮಾಡೋದಕ್ಕೆ ಇರೋದು ಜನರ ಸಿಗುತ್ತೆ, ಒಳ್ಳೆ ಜನರಿಗೆ ರಕ್ಷಣೆ ಕೊಡೋಕಿರುವಂಥದ್ದು, ಕಾನೂನು ಸುವ್ಯವಸ್ಥೆ ಕಾಪಾಡೋಕಿರುವಂಥದ್ದು ಇಲ್ಲ ಸರ್. ನೀವು ಗಮನಕ್ಕೆ ಇರಲಿ ಸರ್, ಅಂದ್ರೆ ಪೊಲೀಸ್ ಸಿಬ್ಬಂದಿಗಳು ನೀವು ನನಗೆ ಯಾರು ಹಂಗ ಇದಾವ ನೀವು ನನಗೆ ನೇರವಾಗಿ ಹೇಳ್ರಿ. ಬೆಟ್ಟ ನೀವು ಅಷ್ಟೇ ಅಲ್ಲ, ಬೇರೆ ಬೆಟ್ಟಾದ್ರೂ ನನಗೆ ಫೋನ್ ಮಾಡಿ ಹೇಳ್ಬೋದು ಅಥವಾ ವೈಯಕ್ತಿಕ ಬಂದು ಭೇಟಿಯಾಗಿ ಹೇಳ್ಬೋದು. ಹೌದು ಸರ್. ಅದೇ ಸರ್, ಮೊದಲು ಒಂದು ಇಲ್ಲಿ ಬೆಟ್ಟಿಂಗ್ ಕೇಸ್ನಾಗ ದಲಿತರ ಮೇಲೆ ಭಾಳ ಕೇಸ್ ಅದು ಸರ್, ಅದ್ರ ಜೊತೆ ಬೇರೆ ಬೇರೆಯವ್ರು ಇನ್ನಿತರು ಇದ್ರು ಸರ್, ಅವ್ರ ಮೇಲೆ ಸ್ಟೇಷನ್ ತೊಗೊಂಬಂದು ಹೊರಗಿನವರೆಗೆ ಅವ್ರಿಗೆ ಬಿಟ್ಬಿಟ್ಟು ಕಳ್ಸಿದಾರೆ ಸರ್. ಸರ್, ಗೊತ್ತಿಲ್ಲ ಯಾವ್ದ ನನಗೆ ಡಿಟೇಲ್ಸ್ ಏನು ನನಗೆ ಮಾತಾಡ್ರಿ. ಓಕೆ, ನಿಮ್ಗೆ ನನ್ನ ಕಡೆ ಏನು ದಾಖಲೆ ಅದಾವ ತೋರಿಸ್ತೀನಿ. ಓಕೆ, ಗೊತ್ತಿರಲಿಲ್ಲ, ಕಾನೂನು ಪ್ರಕಾರ ನಾವು ಮಾಡ್ತೀವಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.